I believe. Hi. Hi. Mohana, ಬರ್ತಾ ಇದ್ದಾಳೆ ಭಾವನಾ. ಈಗೊಂಥರ ಖುಷಿ ಕೊಡತ್ತಲ್ವಾ? ಹೌದಲ್ವಾ? ಯಸ್, ಖುಷಿ ಕೊಡತ್ತೆ. ಯಾಕಂದ್ರೆ ನಾನು ಅವಳು ಒಂದು ಲೆವೆಲ್ ಪಂಚ್ ಮಾಡ್ಬೇಕಲ್ಲ. ಅದೇ ಕಮಾ May I help you? ಬೇಡ, ಒಂದ್ ಲೆವೆಲ್ ಪಂಚ್ ಮಾಡೋಣ ಅಂತಿದ್ದೆ. ಬೇಡ ಅಂದ್ರೆ ಇನ್ನೊಂದ್ ಲೆವೆಲ್ ಪಂಚ್ ಮಾಡ್ತೀನಿ. ಕಮಾನ್. ನೀನ್ ಏನೇ ಹೇಳೋ ಮೋಹನ, ಇದೊಂಥರ ಖುಷಿ ಕೊಡುತ್ತೆ. ಆದ್ರೂ ನೀನೊಬ್ಬ ರ್ಯಾಂಕ್ ಸ್ಟೂಡೆಂಟ್ ಆಗಿ ಸ್ಟುಪಿಡ್ ತರ ಅಬ್ರಾಲ್ ಒಂದ್ ಹುಡುಗಿನ ಗೋಳಿ ಕೊಡೋದು ರಿಯಲಿ ಶೇಮ್ ಆಫ್ ಯು. ಆಫ್ ಕೋರ್ಸ್ ಐ ಆಮ್ ಅಶೇಮ್ಡ್ ಅಂಡ್ ಡಿಫೀಟೆಡ್ ದಟ್ ಟು ಬೈ ಅನ್ ಆರ್ಡಿನರಿ ವುಮನ್. ಒಂದೆರಡು ವರ್ಷದವರೆಗೂ ಜುಜ್ ಬೈ ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ ಆಗಿದ್ದೆ. ಆದ್ರೆ ಈಗ ನಂಬರ್ ಒನ್ ರ್ಯಾಂಕ್ ಸ್ಟೂಡೆಂಟ್ ಅಂತ ರ್ಯಾಂಕ್ ಮೈ ಫುಟ್. ಪ್ರೊಫೆಸರ್ಸ್ ರೀಡರ್ಸ್ ಎಲ್ಲ ಬುಟ್ಟಿಗೆ ಹಾಕೊಂಡು ಮೆರೀತಿದ್ದಾನೆ. ಏನ್ ಮಾಡ್ತಿರೋ ಅಪ್ಪ ಅದೇ ನಿಜ. ಆದ್ರೆ ನಿನ್ ದ್ವೇಷ ಇರಬೇಕಾದ್ರು ಪ್ರೊಫೆಸರ್ಸ್ ರೀಡರ್ಸ್ ಮೇಲೆ, ಅವಳ ಮೇಲಲ್ಲ. ಮೊದಲು ಅವಳು, ಆಮೇಲೆ ಪ್ರೊಫೆಸರ್ಸ್ ರೀಡರ್ಸ್. ಈಗೆಲ್ಲ ಹೇಳಿ ತರ ಮಾತಾಡ್ಬೇಡ ಮೋಹನ್. ಡೋಂಟ್ ಕಾಲ್ ಮೀ ಎ ಕವರ್ಡ್. ಈ ಮೋಹನ್ ನನಗೆ ಕೊಳಲು ಬಾರಿಸೋದು ಹೇಗ್ ಗೊತ್ತು, ಹಾಗೆ ಕತ್ ಮುರಿಯೋದು ಗೊತ್ತು. ಬಿಡಯ್ಯ ಮೋಹನ್ ಸರ್, ನಿಮ್ಮನ್ನ ಪ್ರಿನ್ಸಿಪಲ್ ಕರೀತಾ. ನಾನ್ ನಿನ್ ಒಂದ್ ಲೆವೆಲ್ ಪಂಚ್ ಮಾಡ್ಲಿಲ್ಲ. ನನ್ನ ಹೆಸರು ಲೆವೆಲ್ ಪಂಚ್ ಮೋಹನಾನೇ ಅಲ್ಲ. ಹೌದು, ನಿನ್ನ ಭಾಷೆಯಲ್ಲಿ ಹೇಳ್ಬೇಕು ಅಂತಂದ್ರೆ ಬರ್ತಾ ಬರ್ತಾ ನೀನೊಬ್ಬ ದೊಡ್ಡ ಇಂಜಿನಿಯರ್ ಆಗೋದ್ರ ಬದಲು ದೊಡ್ಡ ಲೋಫರ್ ಆಗ್ತಾ ಇದೀಯ. ನಿಮ್ಮ ತಂದೆ ತಾಯಿಗಳು ಇಂಜಿನಿಯರಿಂಗ್ ಕಾಲೇಜ್ ಸೇರಿಸುವಾಗ್ಲೇನೆ ಅವರು ಸರ್ಕಾರದವರು ನಿಮ್ಮಲ್ಲಿ ಯಾರಾದ್ರೂ ಒಬ್ರು ವಿಶ್ವೇಶ್ವರ ಆಗ್ತೀರಾ ಅಂತ ನಿರೀಕ್ಷಿಸ್ತಾರೆ. ಆದ್ರೆ ನೀವು ಹೊಡೆದಾಟ ಬಡದಾಟ ದೇಶ ಅಸೂಯೆಯಲ್ಲಿ ಮುಳುಗೋಗ್ತಾ ಇದ್ರೆ ಹೊರತು ಒಬ್ರಾದ್ರೂ ಸಾಮಾನ್ಯ ಇಂಜಿನಿಯರ್ ಆಗಿ ಎದ್ದು ಬರಕಾಗ್ತಾ ಇಲ್ಲ. ಭಾವನಾ, ನೀನ್ ಹೀಗ್ ದುರ್ಗುಟ್ಕೊಂಡು ನೋಡಿದ್ರೆ ಅವಳು ಸುಟ್ಟು ಹೋಗ್ತಾಳೆ ಅನ್ಕೋಬೇಡ. ಒಂದು ಹೆಣ್ಣು ಮಗಳು ಇಂಜಿನಿಯರಿಂಗ್ ಕಲಿಯಕ್ ಬಂದಿದ್ದಾಳೆ ಅನ್ಬಿಟ್ಟು ಕ್ಷುಲ್ಲುಕವಾಗಿ ಕಾಣಬೇಡ. ನಿನಗೆ ಬುದ್ಧಿವಂತಿಕೆ ಇದ್ರೆ ಅವಳನ್ನು ಮೀರಿಸಿ ಏನಾದ್ರು ಸಾಧನೆ ಮಾಡಿ ತೋರಿಸ್ಬೇಕೆ ಹೊರತು ಈಗ ನಾಲ್ಕಾಣಿ ರೌಡಿ ತರ ವರ್ತಿಸಿದ್ರೆ ನಮ್ಮ ಸಮಸ್ಯೆಗೆ ಅವಮಾನ. ನಿನ್ನ ಮಾತಿನಲ್ಲಿ ಹೇಳೋದಾದ್ರೆ ಲೆವೆಲ್ಗೆ ಪಂಚ್ ಮಾಡಿ ತೋರಿಸು. ತೋರಿಸ್ತೀನಿ ಸರ್, ನಾನು ಪಂಚ್ ಮಾಡಿದ್ಮೇಲೆ ಗೊತ್ತಾಗತ್ತೆ ಯಾವ ಲೆವೆಲ್ಗೆ ಪಂಚ್ ಮಾಡಿದೆ ಅಂತ. ಮಿಸ್ ಭಾವನಾ ಸರ್, ಯು ಕ್ಯಾನ್ ಗೋ ಟು ಯುವರ್ ಕ್ಲಾಸ್. ಥ್ಯಾಂಕ್ ಯು ಸರ್.